ಒಂದು ಕಾಲದ ಕಾಂಗ್ರೆಸ್ ಮುಖಂಡ ಇದೀಗ ಬಿಜೆಪಿ ಮುಖಂಡ. ಎಸ್, ಬಿಕಾಸ್ ಆಫ್ ಜನಾರ್ದನ ಪೂಜಾರಿ ಎಲ್ರಿಗೂ ಕೂಡ ನಿಮ್ಮ ಬಗ್ಗೆ ಗೊತ್ತಿದೆ. ಎಲ್ದಿದ್ರೆ ಹರಿಕೃಷ್ಣ ಬಂಟ್ವಾಳ ಏನೂ ಅಲ್ಲ ಅನ್ನುವಂತ ಮಾತುಗಳು. ಕುಮಾರ್ ಹಟಾವೋ ಬಿಜೆಪಿ ಬಚಾವೋ ಅನ್ನುವಂತ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಹರಿಕೃಷ್ಣ ಬಂಟ್ವಾಳ್ ಇಟ್ಸ್ ಬೆಟರ್ ದೆನ್ ನಳಿನ್ ಕುಮಾರ್ ಅನ್ನುವಂಥದ್ದು. ಮೋದಿ ಅವರ ಕ್ಯಾಂಡಿಡೇಟ್, ಅಮಿತ್ ಶಾ ಅವರ ಕ್ಯಾಂಡಿಡೇಟ್, ನಮ್ಮ ಯಡಿಯೂರಪ್ಪ ಕ್ಯಾಂಡಿಡೇಟ್ ಕೇಳ್ತಾರೆ ಅವರೇ. ಯಾಕೆ ಹರಿಕೃಷ್ಣ ಬಂಟ್ವಾಳ್ ಅವರಿಗೆ ಅಭ್ಯರ್ಥಿ ಆಗ್ಲಿಕ್ಕೆ ಯೋಗ್ಯತೆ ಇಲ್ವಾ ಅನ್ನುವಂಥದ್ದು. ಜನಾರ್ದನ ಪೂಜೆಯವರು ಶುಭ್ರತೆ ಪರಿಶುದ್ಧತೆಗೆ ಹೆಸರುವಾಸಿಯಾಗಿದ್ದಾರೆ, ಆದ್ರೆ ಹರಿಕೃಷ್ಣ ಬಂಟ್ವಾಳಲ್ಲಿ ಅದು ಮಿಸ್ ಆಗ್ತಾ ಇದೆ ಅನ್ನುವಂಥದ್ದು. ಸುಮಲತ್ರ ಅವರು ಧರ್ಮವನ್ನು ಬಿಟ್ಟಿದ್ದಾರೆ ಅನ್ನುವಂತ ಆರೋಪ. 100% ಕನತ್ತೂರಿಗೆ ಹೋಗ್ತಾರೆ, ಪೊಳಲಿ ದೇವಸ್ಥಾನಕ್ಕೆ ಹೋಗ್ತಾರೆ, ಅಪಪ್ರಚಾರ ಮಾಡಿದ್ದಾರೆ ಅನ್ನುವಂಥದ್ದೊಂದು ಮಾತು ಹೇಳ್ತಾರೆ, ಕಣ್ಣೀರು ಹಾಕೊಂಡು ಪ್ರೆಸ್ ಮೀಟ್ ಕರೀತಾರೆ. ಎಲ್ಲಾ ಕಾಂಗ್ರೆಸ್ ಮುಖಂಡರು ಬರ್ಲಿಕ್ಕೆ ರೆಡಿ ಇರ್ತಾರೆ, ಆದ್ರೆ ಬಿಜೆಪಿಯಿಂದ ಗಲ್ಲಿ ಗಲ್ಲಿಯಿಂದ ಹುಡುಕಿದ್ರು ಕೂಡ ಒಬ್ಬ ಮುಖಂಡ ಕೂಡ ಬರಲ್ಲ. 16 ಕಾಗದ ಬರೆದಿದ್ದಾರೆ, ನಿನ್ನನ್ನು ಕೊಲ್ತೇನೆ, ನಿನ್ನ ಹೆಂಡತಿಯನ್ನು ರೇಪ್ ಮಾಡ್ತೇನೆ, 16 ಕಾಗದ ಬರೆದಿದ್ದಾರೆ. ಒಂದಲ್ಲ ಹರಿಕೃಷ್ಣ ಬಂಟ್ವಾಳ ಇಂತ ಎಲ್ಲ ಲಪಡಗಳಿಗೆ ಹೆದರುವನಲ್ಲ. ಈ ರಾಜಕೀಯ ಅನ್ನೋದು ನನ್ನೊಂದು ಹುಚ್ಚು. ಇಲ್ಲಿ ಕೂಡ ರಮಣಾತ್ರಯ್ಯ ಅವರು ಮತ್ತು ಪೂಜಾರಿ ಅವರು ಚೆನ್ನಾಗಿದ್ದಾರೆ, ಅನ್ಯೋನ್ಯವಾಗಿದ್ದಾರೆ, ಆದ್ರೆ ಹುಳಿ ಹಿಂಡುವಂತ ಕೆಲಸವನ್ನು ಕೇವಲ ಹರಿಕೃಷ್ಣ ಬಂಟ್ವಾಳ ಅವರು ಮಾಡ್ತಾ ಇದ್ದಾರೆ. ಇವರಿಗೆ ದೇಶಭಕ್ತಿ ಇಲ್ಲ ಈ ಕಾಂಗ್ರೆಸ್ಸಿಗರಿಗೆ. ಈಗ ಕಾಂಗ್ರೆಸ್ ಅನ್ನೋದೇ ಒಂದು ಭ್ರಷ್ಟಾಚಾರದ ಒಂದು ಕೂಪಾಗಿ ಹೋಗಿದೆ. ಕುದ್ರೋಳಿ ಗೋಕರ್ಣಾಥನ ಮೇಲೆ ನಿಮಗೆ ನಂಬಿಕೆ ಇದೆಯಾ? ನಂಬಿಕೆ ಇದೆ. ಆ ಕುದ್ರೋಳಿ ಈಶ್ವರನ ಸಾಕ್ಷಿ ಹೇಳ್ತೇನೆ, ರಮಾನಾಥರೇ ಬಗ್ಗೆ ಜನಾರ್ದನ್ ಪೂಜಾರಿಗೆ ಒಂದಿಷ್ಟು ಕೂಡ ಪ್ರೀತಿ ಇಲ್ಲ. ವೀಕ್ಷಿಸಿ ನೇರ ಮಾತು ಶನಿವಾರ ರಾತ್ರಿ 7 ಗಂಟೆಗೆ ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ 24x7 ನಲ್ಲಿ ಫೇಸ್ಬುಕ್ನಲ್ಲೂ ಲಭ್ಯ.